ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಪ್ರೆಗ್ನೆಂಟ್ ಆಗಬೇಕು ಅಂತ ಒಬ್ಬ ಮಹಿಳೆ ಎಷ್ಟೆಲ್ಲ ಪ್ರಯತ್ನವನ್ನು ಮಾಡ್ತಾಳೆ, ಏನೆಲ್ಲ ಉಪಾಯಗಳನ್ನು ಮಾಡ್ತಾನೆ ಇರ್ತಾಳೆ. ಆದರೆ ಅವಳ ಒಂದು ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಿತ್ತು ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿ ಕನ್ಸೀವ್ ಮಾಡೋದು ಒಂದು ಕನಸಿನ ಮಾತೇ ಆಗುತ್ತೆ. ಆದರೂ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದರೂ ಪ್ರೆಗ್ನೆನ್ಸಿ ಹೇಗೆ ಕನ್ಸೀವ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ. ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಪಿರಿಯಡ್ ಸೈಕಲ್ ಬಗೆಗಿನ ಕೆಲವು ವಿಚಾರಗಳನ್ನು ತಿಳಿಸ್ಬೇಕಾಗುತ್ತೆ. ನಿಮ್ಮ ಪಿರಿಯಡ್ ಸೈಕಲ್ ಇರ್ರೆಗ್ಯುಲರ್ ಅಂತ ಯಾವಾಗ ಹೇಳ್ತೀವಿ ಅಂತ ಹೇಳಿದ್ರೆ, 21 ಡೇಸ್ಗಿಂತ ಕಡಿಮೆ ಇತ್ತು ನಿಮ್ಮ ಮೆನ್ಸ್ಟ್ರಲ್ ಸೈಕಲ್, ಅಥವಾ 35 ಡೇಸ್ಗಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ಆಗ ಅದು ಇರ್ರೆಗ್ಯುಲರ್ ಪಿರಿಯಡ್ಸ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ನಿಮಗೆ ಇರ್ರೆಗ್ಯುಲರ್ ಪಿರಿಯಡ್ಸ್ ಇದ್ದರೂ ಸಹ ಒಂದು ಓವ್ಯುಲೇಷನ್ ಟೈಮ್ ಯಾವಾಗ ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಓವ್ಯುಲೇಷನ್ ಟೈಮಲ್ಲಿ ಒಂದು ಎಗ್ ಅನ್ನೋದು ರಿಲೀಸ್ ಆಗುತ್ತೆ. ಆ ಸಮಯದಲ್ಲಿ ಒಂದು ರಿಲೇಷನ್ ನಡೆಸಿದ್ದೆ ಆದರೆ ಪ್ರೆಗ್ನೆಂಟ್ ಆಗೋದಕ್ಕೆ ಸಹಕಾರಿಯಾಗಿರುತ್ತೆ. ಇರ್ರೆಗ್ಯುಲರ್ ಪಿರಿಯಡ್ಸ್ ಇದ್ದರೂ ಒಂದು ಓವ್ಯುಲೇಷನ್ ಟೈಮ್ ಅನ್ನೋದು ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ ಪ್ರೆಗ್ನೆನ್ಸಿ ಕನ್ಸೀವ್ ಆಗೋದು ತುಂಬಾ ಸುಲಭ ಆಗುತ್ತೆ. ಈ ರೀತಿ ಸಮಸ್ಯೆ ಇದ್ದಾಗ ನೀವು ಪ್ರೆಗ್ನೆನ್ಸಿ ಕನ್ಸೀವ್ ಮಾಡೋದಕ್ಕೆ ಏನೆಲ್ಲ ಮಾಡಬೇಕಾಗುತ್ತೆ ಅನ್ನೋದನ್ನು ನೋಡೋಣ. ಅಂಡರ್ ಆ್ಯಕ್ಟಿವ್ ಅಥವಾ ಓವರ್ ಆ್ಯಕ್ಟಿವ್, ಓವರ್ ಒಬೀಸ್ ಅಥವಾ ಥೈರಾಯ್ಡ್ ಇರುವಂಥ ಮಹಿಳೆಯರಲ್ಲಿ ಒಂದು ಇರ್ರೆಗ್ಯುಲರ್ ಪಿರಿಯಡ್ಸ್ ಅನ್ನೋದನ್ನು ನಾವು ಕಾಣ್ಬೋದು. ಹೀಗಿರಬೇಕಾದ್ರೆ ಡಾಕ್ಟರ್ಸು ನಿಮಗೆ ಕೆಲವೊಂದು ಮೆಡಿಟೇಷನನ್ನು ಕೊಡ್ತಾರೆ, ಅಥವಾ ಒಂದು ನಿಮ್ಮ ಲೈಫ್ ಸ್ಟೈಲಲ್ಲಿ ಕೆಲವೊಂದು ಚೇಂಜಸ್ಸನ್ನು ಮಾಡ್ಕೋಬೇಕು ಅಂತ ಸಲಹೆಯನ್ನು ಕೊಡ್ತಾರೆ. ಇದರಿಂದ ನಿಮ್ಮ ಓವ್ಯುಲೇಷನ್ ಅನ್ನೋದು ಕರೆಕ್ಟಾಗಿ ಆಗಿ ನೀವು ಪ್ರೆಗ್ನೆಂಟ್ ಕನ್ಸೀವ್ ಆಗೋದಕ್ಕೆ ಸಹಕಾರಿಯಾಗಿರುತ್ತೆ. ಆ ರೀತಿ ಒಂದು ಸಜೆಷನ್ಸನ್ನು ಡಾಕ್ಟರು ಕೊಡ್ತಾರೆ. ಕೆಲವೊಂದು ಸಲ ಗ್ಲ್ಯಾಂಡ್ಸಿಂದ ಅಧಿಕವಾಗಿ ಪ್ರೊಲ್ಯಾಕ್ಟಿಂಗ್ ಹಾರ್ಮೋನ್ಸ್ ಅನ್ನೋದು ರಿಲೀಸ್ ಆದರೆ ಇದರಿಂದ ಮೆನ್ಸ್ಟ್ರಲ್ ಸೈಕಲ್ ಮೇಲೆ ಒಂದು ಪ್ರಭಾವವನ್ನು ಸಹ ಬೀರುತ್ತೆ. ಈ ರೀತಿ ಸಮಸ್ಯೆ ಆದಾಗಲೂ ಸಹ ನೀವು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿದ್ರೆ ಅವರು ಇದನ್ನು ಸರಿ ಮಾಡೋದಕ್ಕೆ ಕೆಲವೊಂದು ಮೆಡಿಸನ್ಸನ್ನು ಕೊಡ್ತಾರೆ. ಕೆಲವೊಂದು ಸಲ ಈ ಒಂದು ಇರ್ರೆಗ್ಯುಲರ್ ಪಿರಿಯಡ್ಸ್ಗೆ ಕಾರಣಗಳು ತಿಳಿದೇ ಬರೋದಿಲ್ಲ. ಈ ರೀತಿ ಇರಬೇಕಾದ್ರೆ ಒಂದು ಸ್ತ್ರೀ ದೇಹದಲ್ಲಿ ಓವ್ಯುಲೇಷನ್ ಆಗೋ ರೀತಿ, ಪ್ರೆಗ್ನೆನ್ಸಿ ಕನ್ಸೀವ್ ಆಗೋದಕ್ಕೆ ಸಹಕಾರ ಆಗೋ ರೀತಿ ಒಂದು ಫರ್ಟಿಲೈಸೇಷನ್ ಟ್ರೀಟ್ಮೆಂಟು ಮೆಡಿಸನ್ಸನ್ನು ಕೊಡಲಾಗುತ್ತೆ. ಇದರಲ್ಲಿ ಎರಡು ರೀತಿ ಇರುತ್ತೆ, ಒಂದು ಓರಲ್ ಮೆಡಿಸನ್ಸು, ಇನ್ನೊಂದು ಇಂಜೆಕ್ಷನ್ಸು. ಈ ಒಂದು ಓರಲ್ ಮೆಡಿಸನ್ಸ್ ಅನ್ನೋದು ಓವ್ಯುಲೇಷನನ್ನು ಸರಿ ಮಾಡೋದಕ್ಕೆ ಇರುವಂಥ ಒಂದು ಸ್ಲೋ ಪ್ರಾಸೆಸ್ಸು. ಆದರೆ ಇಂಜೆಕ್ಷನ್ಸನ್ನು ತಗೊಂಡಾಗ ಇದು ಸ್ವಲ್ಪ ಫಾಸ್ಟ್ ಪ್ರಾಸೆಸ್ಸಲ್ಲಿ ಒಂದು ಓವ್ಯುಲೇಷನ್ ಆಗೋದಕ್ಕೆ ಸಹಕಾರಿಯಾಗಿರುತ್ತೆ. ಪ್ರೆಗ್ನೆನ್ಸಿ ಕನ್ಸೀವ್ ಆಗೋದಕ್ಕೆ ಒಂದು ಬೆಟರ್ ವೇ ಅಂತ ಹೇಳಿದ್ರೆ IVF ಅಂದರೆ ಇನ್ವಿಟ್ರೋ ಫರ್ಟಿಲೈಸೇಷನ್. ಇನ್ವಿಟ್ರೋ ಫರ್ಟಿಲೈಸೇಷನ್ ಪ್ರಾಸೆಸ್ಸಲ್ಲಿ ಸ್ತ್ರೀ ದೇಹದಿಂದ ಅಂಡಾಣುವನ್ನು ತೆಗೆದು IVF ಲ್ಯಾಬ್ನಲ್ಲಿ ನಿಮ್ಮ ಹಸ್ಬೆಂಡ್ನ ಒಂದು ಸೀಮನ್ ಜೊತೆಗೆ ಸೇರಿಸಿ ಫರ್ಟಿಲೈಸೇಷನನ್ನು ಮಾಡ್ತಾರೆ. ಈ ರೀತಿ ತಯಾರಾದ ಒಂದು ಭ್ರೂಣವನ್ನು ಸ್ತ್ರೀ ದೇಹದೊಳಗಡೆ ಇಂಪ್ಲಾಂಟನ್ನು ಮಾಡ್ತಾರೆ. ಈಗಿನ ಒಂದು ಮಾಡ್ರನ್ ವರ್ಲ್ಡಲ್ಲಿ, ಮಾಡ್ರನ್ ಸೈನ್ಸಲ್ಲಿ ಈ ರೀತಿ ಒಂದು ಪ್ರಯೋಗಗಳಲ್ಲಿ ತುಂಬಾ ಸಕ್ಸಸ್ಫುಲ್ಲನ್ನು ಕಾಣ್ತಾ ಇದ್ದಾರೆ ಕಪಲ್ಸು. ಈ ರೀತಿ ತೊಂದರೆಗಳು ನಿಮಗೆ ಇದ್ದಾಗ, ಅದು ಡಾಕ್ಟರ್ ಮೆಡಿಸನ್ಸಿಂದನೂ ಸಹ ಅದು ಸರಿ ಹೋಗಲಿಲ್ಲ ಅಂತ ಹೇಳಿದರೆ, ಇದ್ರ ಬಗೆಗಿನ ಒಂದು ವಿಚಾರವನ್ನು ನೀವು ಡಾಕ್ಟರ್ ಹತ್ರ ಹೋಗಿ ಸಜೆಷನ್ಸನ್ನು ತೊಗೋಬೋದು. ಅದ್ರ ಬಗೆಗಿನ ವಿಚಾರಗಳನ್ನು ಸಹ ತಿಳ್ಕೊಬೋದು. ಇನ್ನು ಇರ್ರೆಗ್ಯುಲರ್ ಪಿರಿಯಡ್ಸ್ ಇರುವಂಥವರು ಕನ್ಸೀವ್ ಮಾಡೋದು ತಕ್ಕ ಮಟ್ಟಿಗೆ ಕಷ್ಟನೇ ಅಂತ ಹೇಳ್ಬೋದು. ಈ ರೀತಿ ಇರೋರು ನಿಮ್ಮ ಒಂದು ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೋಬೇಕು, ಫುಡ್ ಹ್ಯಾಬಿಟ್ಸನ್ನು ಚೇಂಜ್ ಮಾಡ್ಕೋಬೇಕು. ಥೈರಾಯ್ಡು, PCOD, PCOS ಪ್ರಾಬ್ಲಮ್ ಇರುವಂಥವರು ಅದೆಲ್ಲ ನಾರ್ಮಲ್ಗೆ ಇರೋ ರೀತಿ ನೀವು ತರಬೇಕಾಗುತ್ತೆ. ನಂತರ ಒಂದು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗಿರುತ್ತೆ. ಅದು ಸಾಧ್ಯ ಆಗಲಿಲ್ಲ ಅನ್ನೋ ಪಕ್ಷದಲ್ಲಿ ನೀವು IVF ವಿಚಾರವನ್ನು ಡಾಕ್ಟರ್ ಹತ್ರ ಕೇಳಿ ಸಲಹೆಗಳನ್ನು ಪಡ್ಕೊಂಡು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.